ಸ್ವಾಭಿಮಾನಿ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಚನ್ನಕೇಶವ ಜಿಸಿ ಕೇಂದ್ರ ಸರ್ಕಾರ ಹಾಗೂ ಮಣಿಪುರ ಸರ್ಕಾರದ ವಿರುದ್ಧ ವಾಗ್ದಾಳಿ ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ ಕೂಡಲೇ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಕೂಡಲೇ ರಾಜೀನಾಮೆ ನೀಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ದೇಶಾದ್ಯಂತ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಎಲ್ಲರಿಗೂ ಮೊದಲನೆಯದಾಗಿ ಜೈ ಭೀಮ್ ಇವತ್ತು ಏನು ಮಣಿಪುರದಲ್ಲಿ ನಡೆದಂತಹ ಹೆಣ್ಣು ಮಗಳ ಮೇಲಿನ ಅತ್ಯಾಚಾರ ಹಾಗೆ ನಿರಂತರವಾಗಿ ನಡೆಯುತ್ತಿರುವಂತಹ ಮಾನಸಿಕ ಹಿಂಸೆ ಇವತ್ತು ರಾಜ್ಯಾದ್ಯಂತ ಕಿಚ್ಚು ಬೀರುತ್ತಿದೆ ಈ ಕಿಚ್ಚು ಏನು ಅಂತಂದ್ರೆ ಇವತ್ತು ಪ್ರಧಾನಮಂತ್ರಿ ಇವತ್ತು 3 ತಿಂಗಳಿಂದ ದೊಡ್ಡ ಮಟ್ಟದಲ್ಲಿ ಮಣಿಪುರ ಅತ್ತುರಿತಾ ಇದೆ ಯಾವುದೇ ತರ ಯೋಜನೆ ಮಾಡದೆ ಅಲ್ಲಿರುವಂತ ಅಧಿಕಾರನ ಬಳಸದೆ ಇವತ್ತು ದೊಡ್ಡ ಮಟ್ಟದಲ್ಲಿ ಕಾನೂನು ಸುವ್ಯವಸ್ಥೆನ ಕುಂದಿಸಿದ್ದಾರೆ ಕಾನೂನನ್ನ ಜನರ ಕೈಗೆ ಬಿಟ್ಟು ನೋಡ್ತಾ ಕೂಳ್ತಿದ್ದಾರೆ ಅಂದ್ರೆ ಇವತ್ತು 3 ತಿಂಗಳಾದರೂ ಈ ಪ್ರಧಾನಮಂತ್ರಿಗೆ ಈ ದೇಶದ ಬಗ್ಗೆ ಒಂದು ಸ್ವಲ್ಪನೂ ಕಾಳಜಿ ಇಲ್ಲ ಹಾಗೆ ಇವತ್ತು ನೀವೆಲ್ಲ ನೋಡಿರಬೇಕು ಹೆಣ್ಣು ಮಗಳನ್ನ ಇವತ್ತು ಬೆತ್ತಲೆಯಾಗಿಸಿ ಅವಳಿಗೆ ಕೊಡಬಾರದ ಹಿಂಸೆಯನ್ನ ಕೊಟ್ಟು ಅತ್ಯಾಚಾರ ವೆಸರಿಗಂತದ್ದು ಇವತ್ತೆಲ್ಲ ನಮಗೆ ಮೈನ ಕಂಪಿಸುತ್ತಂತಿದೆ ಇವತ್ತು ಈ ದೇಶದ ಒಂದು ಹೆಣ್ಣು ಮಗಳನ್ನ ನಡು ರಸ್ತೆಯಲ್ಲಿ ಪಾದಚಾರಿ ಮುಖಾಂತರ ನಡೆಸಕಂತ ಅವಳ ಮೈ ಮೇಲೆ ಬಟ್ಟೆ ಇಲ್ಲದ ನಿರವಸ್ತ್ರನಾಗಿ ಮಾಡಿ ಇವತ್ತು ಜನ ತಗೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಮಣಿಪುರದ ಜನ ಇವತ್ತು ಯಾವ ದೇಶದಲ್ಲಿ ಇದ್ದೀವಿ ನಾವು ಯಾವ ರಾಜ್ಯದಲ್ಲಿ ಇದ್ದೀವಿ ನಾವು ನಾವು ಇವತ್ತು ಎಲ್ಲಾದನ್ನು ಪಾಕಿಸ್ತಾನದಕ್ಕೆ ಗೂಬೆ ಕುಂಡಿಸ್ತಾರೆ ಏ ನಮ್ಮ ದೇಶ ಪಾಕಿಸ್ತಾನಷ್ಟು ಭದ್ರವಾಗಿದೆ ಪಾಕಿಸ್ತಾನಕ್ಕಿಂತ ನಾವು ದೊಡ್ಡದಾಗಿಲ್ಲ ನಾವು ನಮ್ಮ ದೇಶನ ಸುಭಿಕ್ಷವಾಗಿ ದೇಶನ ಕಟ್ಟಿದ್ದೀವಿ ಅಂತ ಹೇಳ್ತಾರೆ ಆದರೆ ಇವತ್ತು ಈ ದೇಶದ ಒಬ್ಬ ಹೆಣ್ಣು ಮಗಳನ್ನ ಬೆತ್ತಲೆಯಾಗಿ ನಡೆಸ್ಕಂತ ಇರೋ ನೀತಿ ನೋಡಿದ್ರೆ ನಮಗೆ ಇವತ್ತು ತಲೆ ತಗ್ಸಂತ ದುಸ್ಥಿತಿ ಬಂದು ಒದಗಿ ನಿಂತಿದೆ ದಯಮಾಡಿ ಇವತ್ತು ಪ್ರಧಾನಮಂತ್ರಿಗೆ ಅವರು ಹೇಳ್ತಾ ಇದ್ದೀನಿ ನೀವು ಈ ದೇಶನ ಆಳ್ವಿಕೆ ಮಾಡೋದಕ್ಕೆ ಯಾವುದೇ ನಿಮಗೆ ಹಕ್ಕಿಲ್ಲ ಹಾಗೆ ಆ ರಾಜ್ಯದ ಮುಖ್ಯಮಂತ್ರಿ ಕೂಡಲೇ ರಾಜೀನಾಮೆ ಕೊಟ್ಟು ಇದನ್ನು ರಾಜ್ಯಪಾಲರ ಆಳ್ವಿಕೆಗೆ ಕೊಡಬೇಕು ಅಂತ ಹೇಳ್ತಾ ಈ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯ ಹೋರಾಟಗಾರ ಚನ್ನಕೇಶವಾದ ನಾನು ಇವತ್ತು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ಇವತ್ತು ಈ ಮೊನ್ನೆ ಆ ಕಿಡಿಗೇಡಿಗಳಿಗೆ ಬೇಲ್ ಸಿಕ್ಕಿದೆ ಆದರೆ ಇವತ್ತು ಈ ದೇಶ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದರೆ ಇವತ್ತು ದೇಶ ನಮಗೆ ತಲೆ ತಗ್ಸುವಂಥ ದಿನಗಳು ಇವತ್ತು ಬಂದು ಒದಗ್ತಾ ಇದ್ದಾವೆ ದಯಮಾಡಿ ಇದಕ್ಕೆಲ್ಲ ನೇರ ಹೊಣೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಕೂಡಲೇ ನೀವು ಈ ರಾಜೀನಾಮೆ ಕೊಡಬೇಕು ಹಾಗೆ ಇವಾಗ ಏನು ಬೇಲ್ ಕೊಟ್ಟಿದ್ದೀರಾ ಅದು ಸಂಪೂರ್ಣ ತನಿಖೆ ಆಗಬೇಕು ತಿರುಗಾ ಕಾನೂನು ವಶಕ್ಕೆ ಪಡ್ಕೋಬೇಕು ಅಂತ ಹೇಳ್ತಾ ಈ ಹೋರಾಟನ ದೊಡ್ಡ ಮಟ್ಟಕ್ಕೆ